ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈಸಿ ಎಮ್ ಸಿ ಕ್ಯೂ ಟ್ರಿಕ್ಸ್ ಆ್ಯಂಡ್ ಟ್ರಿಪ್ಸ್ನ ಹೇಳ್ಕೊಡ್ತೀನಿ. ಹೇಗೆ ನೀವು ಎಮ್ ಸಿ ಕ್ಯೂನ ಫಾಲೋ ಮಾಡೋದು, 100% ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ಏನು ಎತ್ತ ಆ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಬಂದರೆ ಲೈಕ್ನ ಮಾಡಿ. ನೀವು ಎಷ್ಟು ಓದಿರ ಅನ್ನೋದು ಮ್ಯಾಟ್ರ್ ಆಗಿಲ್ಲ, ನೀವು ಯಾವ ಥರ ಫೀಲ್ ಆಗ್ತೀರ ಅನ್ನೋದು ಮ್ಯಾಟ್ರ್ ಆಗಿಲ್ಲ. ನೀವು ಟೆಸ್ಟ್ ಬರಬೇಕಾಗಿತ್ತ ಇಷ್ಟು ಸ್ಮಾಲ್ ಟ್ರಿಕ್ಸ್ ಯೂಸ್ ಮಾಡಿದ್ರೆ ನೀವು ಒಂದು ಗೆಸ್ ಮಾಡ್ಬೋದು ಆನ್ಸರ್ ಸರಿ ಇರುತ್ತೋ ಇಲ್ಲೋ ಅಂತ. ನೀವು ಆ ಸಿಚುವೇಶನ್ ಇರ್ತೀರ, ನಮಗೆ ಗೊತ್ತಿರುತ್ತೆ ಸಿಚುವೇಶನ್ ಇರ್ತೀರ, ಆನ್ಸರ್ ಮಾಡೋಕ್ಕೆ ಆಗ್ತಾ ಇರಲ್ಲ. ಆಗ ನಮ್ಮ ಸಮ್ ಕ್ಲವರ್ ಎಮ್ ಸಿ ಕ್ಯೂ ಆ್ಯಪ್ಸ್ಗಳನ್ನ ನಮ್ಮ ಟಾಪರ್ ಬೈಟ್ಸ್ ವೆಬ್ಸೈಟ್ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದು ಏನು ಅಂತೇಳಿ ನಿಮಗೆ ಎಕ್ಸಾಮ್ ಮಾಡಬೇಕಾದ್ರೆ ತಿಳಿಸ್ಕೊಡ್ತೀನಿ. ಇದೊಂದು ಇನ್ಫಾರ್ಮೇಷನ್ನು, ಇದು ಇದನ್ನೇ ನೀವು ನಂಬ್ಕೊಂಡು ಎಕ್ಸಾಮಿಗೆ ಸ್ಟಡಿ ಆಗಬೇಡಿ ಅಂತೇಳಿ ನಂದು ನೋಟ್ನ ಕೊಡ್ತಿದ್ದೀನಿ, ಬನ್ನಿ ನೋಡೋಣ. ಬಂದುಬಿಟ್ಟು ಗೋಲ್ಡನ್ ರೂಲ್ ಆಫ್ ಗೆಸ್ಸಿಂಗ್ ಅಂತ, ಇದು ಮತ್ತು ಇಂಪಾರ್ಟೆಂಟ್ ಆಗಿರುತ್ತೆ ಎಮ್ ಸಿ ಕ್ಯೂ ಟ್ರಿಕ್ಸಲ್ಲಿ. ಮೊದಲು ನೀವು ರಾಂಗ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಅಟ್ಲೀಸ್ಟ್ 3 ಅಂದರೆ ನೀವು 4ರಲ್ಲಿ ಅಟ್ಲೀಸ್ಟ್ 1 ಆರ್ 2ನ ನೀವು ರಾಂಗ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಲಕ್ಕಿ ಆದರೆ 2 ಆಪ್ಷನ್ನ ನೀವು ಲಾಸ್ಟ್ ಉಳಿಯುತ್ತೆ, ಅದರಲ್ಲಿ ನೀವು ಒಂದು ಗೆಸ್ನ ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ ಹೇಳ್ತಿದ್ದಾರೆ. ಆಲ್ವೇಸ್ ಎಲಿಮಿನೇಟ್ ದ ಆಬ್ವಿಯಸ್ಲಿ ರಾಂಗ್ ಚಾಯ್ಸ್ ಫಸ್ಟ್, ಅಂದರೆ ನೀವು ಯಾವುದು ತಪ್ಪು ಅನ್ಸಿದೆ ಅದನ್ನು ನಾವು ಫಸ್ಟು ಎಲಿವೇಟ್ ಮಾಡಬೇಕಾಗುತ್ತೆ. ನಂತರ ಬಂದ್ಬಿಟ್ಟು ನಿಮಗೆ ಎಲ್ಪ್ ಡಿಫ್ರೆಂಟ್ ಟೈಪ್ಸ್ ಡಿಫ್ರೆಂಟ್ ಪ್ರಾಬ್ಲಮ್ ಮೇಲೆ ಹೆಲ್ಪ್ ಆಗುತ್ತೆ. ಇಫ್ ಯನ್ ಆಪ್ಷನ್ ಇಸ್ ಆಲ್ ಆ್ಯಂಡ್ ಯು ನೋಸ್ ಒನ್ ಆಫ್ ದ ಆಪ್ಷನ್ ಟು ಬಿ ರಾಂಗ್, ಅಂದರೆ ಆಪ್ಷನ್ ಆಲ್ ಅಂತ ಇದ್ದರೆ ನಿಮಗೆ ಗೊತ್ತಿರುತ್ತೆ ಒಂದು ಯಾವುದೋ ಒಂದು ಆಪ್ಷನ್ ರಾಂಗ್ ಆಗಿರುತ್ತೆ ಅಂತ. ಅದರಲ್ಲಿ ನೀವು ಈಸಿಯಾಗಿ ಚೆಕ್ ಮಾಡಿದ್ರೆ ನಿಮಗೆ ಇದು ಇಂಪಾರ್ಟೆಂಟ್ ಆ್ಯಕ್ಸ್ ಆಗಿರುತ್ತೆ. ನೀವು ಸಾಕಷ್ಟು ಕನ್ಫ್ಯೂಷನ್ ಆಗಿರ್ತೀರ, ಆ ಥರ ನಿಮ್ಗೆ ಯಾವ ಕನ್ಫ್ಯೂಷನ್ ಅನಿಸುತ್ತೆ ಯಾವುದು ಬ್ಯಾಡ್ ಅನ್ಸೋದನ್ನು ನೀವು ಯೂಸ್ ಮಾಡಿ ಈಸಿಯಾಗಿ ನೀವು ತೆಗಿಬೋದಾಗುತ್ತೆ. ಈ ನವರ್ ಗಾಟ್ ವಾಂಟೆಡ್ ಫಾರ್ ಎಮ್ ಬಿ ಎ ಆರ್ ಸೊ ಈ ಎಲಿಮೆಂಟ್ ದಟ್ ಯು ಡೋಂಟ್ ಲೈಕ್ ಕಾರ್ಪೊರೇಟ್ ಜಾಬ್ ಸೊ ಇಟ್ ವಿಸನ್ ಗಾನ್ ದ ಆಪ್ಷನ್ ಲೆಫ್ಟ್ ಇನ್ ದ ಪ್ರಿಂಟ್ ಆಫ್ ಎಮ್ ಇಸ್ ಪಿ ಎಚ್ ಡಿ ಆರ್ ಎಸ್ ದಟ್ ಮೇಜ್ ಇಸ್ ಲೀಫ್, ಅಂದರೆ ಅವನು ಎಮ್ ಬಿಗೆ ಹೋಗಲ್ಲ ಅದಕ್ಕೆ ಎಲಿಮೆಂಟ್ ಆಗ್ತಾನೆ. ಈಗ ಆನ್ಸರ್ ಉಳಿದಿರೋದು ನಮಗೆ ಯಾವುದಂದರೆ ಪಿ ಎಚ್ ಡಿ ಮತ್ತು ಎಸ್, ಆ ಥರ ನಿಮಗೆ ತುಂಬ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಆಲ್ ಆಫ್ ಇದ್ ನಾನ್ ಆಫ್ ಇದ್ ಅಂತ ಇರುತ್ತಲ್ಲ, ಅವನು ನೀವು ಹೇಗೆ ಆನ್ಸರ್ ಮಾಡೋದಂದರೆ ಇದೊಂದು ಟ್ರಿಕ್ಸ್ ಹೇಳುತ್ತೆ ನೋಡಿ ಅಂತ. ಪೇಪರು ಸ್ಟೂಡೆಂಟ್ ಸೆಟರ್ಸ್ ನೌ ದಟ್ ಸ್ಟೂಡೆಂಟ್ ವಿಲ್ ಮೋಸ್ಟ್ಲಿ ಅವಾಯ್ಡ್ ಆನ್ಸರಿಂಗ್ ದ ಕ್ವಾಯಲ್ ಕ್ವೆಶನ್ ವಿತ್ ದೀಸ್ ಆಪ್ಷನ್ಸ್, ಅಂದರೆ ಆಲ್ ಆಫ್ ದಿಸ್ ನನ್ ಆಫ್ ದಿಸ್ ಅಂತ ಇರುತ್ತಲ್ಲ, ಅವ್ರಿಗೆ ಆನ್ಸರ್ ಮಾಡೋಕ್ಕೆ ವಿದ್ಯಾರ್ಥಿಗಳು ಕಷ್ಟ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ಅವ್ರು ಈ ಥರ ಕೊಟ್ಟಿರ್ತಾರೆ. ಆ ಸಮಥಿಂಗ್ ಮಿಸ್ಟೇಕ್, ಏನೋ ಒಂದು ಸಮಥಿಂಗ್ ಚೆಕ್ ಮಾಡಿರ್ತಾರೆ. ಅವರು ಯಾವ ಥರ ಮಾಡಿರ್ತಾರೆ ಅಂದರೆ ಸಿಂಪ್ಲಿ ಟ್ರೈ ಔಟ್ ಆ್ಯಂಡ್ ಚೆಕ್ ಈಚ್ ಅದರ್ ಆಪ್ಷನ್ಸ್, ಅಂದರೆ ನೀವು ಸಿಂಪಲ್ಲಾಗಿ ಈಗ 3-4 ಆಪ್ಷನ್ ಇರುತ್ತಲ್ಲ ಅದರಲ್ಲಿ ಬೇರೆ 7 ಆಪ್ಷನ್ನು ಸಿಂಪಲ್ ಚೆಕ್ ಮಾಡಬೇಕಾಗುತ್ತೆ. ಯಾವಕ್ಕೆ 2-4 ಅದಕ್ಕೂ ಕಂಪ್ಯಾರಿಸನ್ ಇದೆಯಾ ಅಂತೇಳಿ ನೀವು ನೀಟಾಗಿ ಚೆಕ್ ಮಾಡಬೇಕಾಗುತ್ತೆ. ಕಂಪ್ಯಾರಿಸನ್ ಆದರೆ ನೀವು ಕರೆಕ್ಟಾಗಿ ಇಫ್ ದ ಕ್ವಶನ್ ಗೋಸ್ ದ ರೂಟ್ ಇಸ್ ದ ಕ್ಯೂಬಿಕ್ ಈಕ್ವೆಷನ್, ಈ ಕ್ವಶನ್ ಒಂದು ಕ್ಯೂಬಿಕ್ ಈಕ್ವೆಷನ್ ಅಂದರೆ ನೀವು ಒಂದು ಐಡಿಯಾ ಬರುತ್ತೆ ನಿಮಗೆ. ಯಾಕಂದರೆ ಆಪ್ಷನ್ ಇಸ್ ಬಂದುಬಿಟ್ಟು ಆಲ್ ಆಫ್ ದಿಸ್ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಈ ಥರ ನೀವು ಗೆಸ್ ಮಾಡಬೇಕಾಗುತ್ತೆ ಯಾವುದಕ್ಕೊಂದು ಲಿಂಕ್ ಆಗುತ್ತೆ ಅಂತ. ಅಂತ ಅಂದ್ಬಿಟ್ಟು ಎಕ್ಸ್ಟ್ರೀಮ್ ಇಫ್ ನಾನು ಆನ್ಸರ್ ಇದು ನಂಬರ್ ಬೇಸ್ಡ್, ಅಂದರೆ ನೀವು ಆನ್ಸರ್ ನಂಬರ್ ಲೆಕ್ಕದಲ್ಲಿ ಆನ್ಸರ್ ಇದ್ದರೆ ಏನು ಟ್ರಿಕ್ಸ್ ಅಂದರೆ ಒಂದು ಆಪ್ಷನ್ ಬಂದ್ಬಿಟ್ಟು ನಿಮಗೆ 2 ಇರುತ್ತೆ, 345 ಇರುತ್ತೆ, 5 ಅಂತಿರುತ್ತೆ, ಅಂತ 7-7.4 ಅಂತಿರುತ್ತೆ. ಆಗ ನಿಮಗೆ ನಿಮ್ಮ ಮೈಂಡಿಗೆ ಕ್ಯಾಚ್ ಮಾಡಬೇಕು. ಈಗ 2-5 ಚಿಕ್ಕದಾಗಿರುತ್ತೆ, 345-74 ಲಾಂಗ್ ದೂರ ಇರುತ್ತೆ. ನೀವು 345-74 ಅದು ಆನ್ಸರ್ ಅಲ್ಲ ಅಂತ ನೀವು ಈಸಿಯಾಗಿ ಗೆಸ್ ಮಾಡ್ಬೋದು. ಉಳಿಯೋದು 2 ಮತ್ತು 5, ಆ 2 ಮತ್ತು 5 ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಆಗ ನೀವು ನೀಟಾಗಿ ನೀವು ಚೆಕ್ ಮಾಡ್ಬೋದು. ಈಗ ಆಪ್ಷನ್ ಹೆಂಗಿರುತ್ತೆ ಅಂದರೆ 1-4-4-1, 1-4-1-4, 1-1-4-4 ಈ ಥರ ಇರುತ್ತೆ. ಆಗ ಆನ್ಸರ್ 1-4-1-4-1 ಅಂತೇಳಿ ನೀವು ನೀಟಾಗಿ ಗೆಸ್ ಮಾಡಿ ನೀವು ಮಾಡ್ಬೋದು. ಸಾಕಷ್ಟು ಸ್ಟೂಡೆಂಟ್ಸ್ಗಳು ಇದನ್ನು ಕರೆಕ್ಷನ್ ಮಾಡೋಕ್ಕೆ ಮಿಸ್ಟೇಕ್ ಮಾಡ್ತಾರೆ, ಒಂಥರ ರಾಂಗ್ ಮಾರ್ಕ್ ಮಾಡ್ತಾರೆ. ಅವರು ಸಿದೋ ಸಿಲ್ಲಿ ಮಿಸ್ಟೇಕ್ ಮಾಡ್ಬೋದು. ಅವರು ನೀಟಾಗಿ ತಿಳ್ಕೊಂಡು ಸಿಲ್ಲಿ ಮಿಸ್ಟೇಕ್ನ ನೀವು ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಚಿಕ್ಕ ಡೈಮೆನ್ಷನ್ ಅಂತೇಳಿ ಇದು ಒಂದು ಪವರ್ಫುಲ್ ಲೈಕ್ ಆಗಿರುತ್ತೆ. ಏನು ಚಿಕ್ಕ ಡೈಮೆನ್ಷನ್ ಅಂದರೆ ನೀವು ಪೇಪರ್ ನೋಡಬೇಕಾದ್ರೆ ನೀವು ಅದು ವ್ಯಾಲ್ಯೂಮ್, ಅದ್ರ ವ್ಯಾಲ್ಯೂಮ್ ಯಾವ ಥರ ಇರುತ್ತೆ, ಡೈಮೆನ್ಷನ್ ಸರ್ಫೇಸ್ ಏರಿಯಾ, ಅದ್ರ ಬಗ್ಗೆ ನೀವು ನೀಟಾಗಿ ಫಿಸಿಕ್ಸ್ ಮ್ಯಾಥಮೆಟಿಕ್ಸಲ್ಲಿ ಇದು ಭಾರಿ ಇಲ್ಬಾಗುತ್ತೆ. ABCD ಅಂತ ಇರುತ್ತೆ ಫಿಸಿಕ್ಸಲ್ಲಿ. ಎಕ್ಸಾಂಪಲ್ಲು ಆ್ಯಂಡ್ ಇಂಟರ್ಗಲ್ ಇನ್ವಾಲ್ವಿಂಗ್ ಸೆಮಿ ಮೇಜರ್ ಆ್ಯಂಡ್ ಮೈನರ್ ಆಕ್ಸಿಸ್ ಆ್ಯಂಡ್ ಎಲಿಪ್ಸ್ ಆ್ಯಂಡ್ ಬಿ ಕ್ಯಾನ್ ಬಿ ಸಿಂಪ್ಲಿ ಥಾಟ್ ಆಫ್ ಆ್ಯಸ್ ಇಂಟರ್ಗಲ್ ಇನ್ವಾಲ್ವಿಂಗ್ ಟೂ ಥಿಂಗ್ಸ್ ವಿತ್ ಡೈಮೆನ್ಷನ್ ಆಫ್ ಲೆಂತ್ ಪ್ಯಾರಲಲ್ ಇನ್ ದ ಮ್ಯಾಥಮೆಟಿಕ್ ಇಂಟರ್ವಲ್. ನಾವು ಫಿಸಿಕ್ಸ್ ಬೇಸ್ಡ್ ಇಂಟರ್ನಲ್ ಯು ಕ್ಯಾನ್ ವರ್ಕ್ ಔಟ್ ವಿತ್ ಡೈಮೆನ್ಷನ್ ಆನ್ಸರ್, ಅಂದರೆ ನೀವು ಡೈಮೆನ್ಷನ್ ಬೇಕಾದ್ರೆ ನೀವು ನೀಟಾಗಿ ಗೆಸ್ ಮಾಡಿ ನೀವು ಮಾತಾಡಬೇಕಾಗುತ್ತೆ. ನಿಮಗೆ 2 ಚಾಯ್ಸ್ ಇರುತ್ತೆ, ನೀವು ಅದರಲ್ಲಿ 1 ಕಟೇಶನ್ ಕೊಡಬೇಕಾಗುತ್ತೆ. ಯಾಕಂದರೆ ನಿಮಗೆ 50-50 ಇರುತ್ತೆ, ನಿಮಗೆ ಒಂದು 2 ನಿಮ್ಗೆ ಆನ್ಸರ್ ಸರಿ ಇಲ್ಲ ಅನ್ಕೊಂಡಿರ್ತೀರ, ಇನ್ನೆರಡು ನಿಮಗೆ ಡೌಟ್ ಇರುತ್ತೆ. ಅದನ್ನು ಹೇಗೆ ನೀವು ಅಟೆಂಡ್ ಮಾಡೋದಂದರೆ 2 ಚಾಯ್ಸಲ್ಲಿ ನಿಮಗೆ ನಿಯರ್ ಐಡೆಂಟಿಕಲ್ ಯಾವುದಾಗುತ್ತೆ ಅದನ್ನು ನೀವು 1 ಆಫ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅದನ್ನು ನೀಟಾಗಿ ನೀವು ಮಾಡಬೇಕಾಗುತ್ತೆ. ಪೇಪರ್ ಸೆಟ್ ಮಾಡೋರು ಕೂಡ 2 ಸಿಮಿಲರ್ ಆಪ್ಷನ್ಸ್ನ ಕೊಟ್ಟಿರ್ತಾರೆ ನಿಮಗೆ ಟ್ರಿಪ್ ನಿಮಗೆ ಹಿಂದೆ ಮುಂದೆ ಮಾಡೋಕ್ಕೆ. ನೀವು ನೀಟಾಗಿ ಗೆಸ್ ಮಾಡಿದ್ರೆ ನಿಮಗೆ 50-50 ಇರುತ್ತೆ, ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಅಂದರೆ 2 ಚಾಯ್ಸಸ್ ಕಂಪ್ಲೀಟ್ ಆಪೋಸಿಟ್ ಆದಾಗ ನಿಮಗೆ 1 ಚಾಯ್ಸ್ ಪ್ರಾಬರ್ ರೈಟ್ ಆಗಿರುತ್ತೆ. ಆಗ ನೀವು ಎಕ್ಸಾಕ್ಟ್ ಆಪೋಸಿಟ್ ನೀವು ಗುಡ್ ಚಾನ್ಸ್ ಆಗಿ ನೀವು ಈಸಿಯಾಗಿ ನೀವು ಕರೆಂಟ್ ಆನ್ಸರ್ ಮಾಡಬೇಕು. ಈ ಟ್ರಿಕ್ನ ನೀವು ಈಸಿಯಾಗಿ ನೋಡಬೇಕು. ಇಫ್ ಹೇಗೆ ಅಂದರೆ ನಿಮಗೆ 0 ಇಸ್ ಇದರ್ ರಿಯಲ್ ನಂಬರ್ ನಾರ್ ಆ್ಯನ್ ಇಮೇಜರಿ 1 ಅಂತ ಇರುತ್ತೆ, ಮತ್ತು 0 ಇಸ್ ಬೋತ್ ರಿಯಲ್ ನಂಬರ್ ಅಂತ ಇಮೇಜರ್ ಆಗುತ್ತೆ. 0 ಇಸ್ ರಿಯಲ್ ನಂಬರ್ ಇರುತ್ತೆ, ಮತ್ತು 1 ಆಫ್ 1 ಇರುತ್ತೆ. 1 ಆಫ್ A ಆ್ಯಂಡ್ ಬಿ ಇಸ್ ಬೌಂಡ್ ಟು ಬಿ ಕರೆಕ್ಟ್, ಅಂದರೆ ಎ ಮತ್ತು ಬಿ ಎರಡರ ಒಂದು ಕರೆಕ್ಟ್ ಅಂತ ಇರುತ್ತಲ್ಲ. ಆಗ ನೀವು ಈಸಿಯಾಗಿ ನೀವು ಇದರಲ್ಲಿ ಚೆಕ್ ಮಾಡ್ಕೋಬೋದು ವಿದ್ಯಾರ್ಥಿಗಳೇ. ಇದು ಬಂದುಬಿಟ್ಟು ಇನ್ನೊಂದು ಟ್ರಿಕ್ಸ್ ಆಗಿರುತ್ತೆ. ಅಂತ ಬಂದುಬಿಟ್ಟು ಡೋಂಟ್ ರೀಡ್
ಬರೋದು ನಿಮಗೆ ಡೀಪಾಗಿ ನೋಡಿದಾಗ ನಿಮಗೆ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಆಗ ನೀವು ಎಕ್ಸಾಕ್ಟ್ಲಿ ಒಂದು ಪಾಯಿಂಟ್ ಯಾವ್ದಿರುತ್ತೆ ಯಾವ್ದಿರುತ್ತೆ ಅಂತೇಳಿ ನಿಮ್ಗೆ 100% ನಿಮ್ಗೆ ಗೊತ್ತಾಗಲ್ಲ. ಗೆಸ್ ಮಾಡಿದ್ಮೇಲೆ ನೀವು ಈ ಥರ ನಾವು ಹೇಳೋದಲ್ಲ ಆ ಥರ ಓಮ್ ಶೂಟಲ್ಲಿ ಪ್ಯಾಟರ್ನ್ಗಳು ಯಾವ ಥರ ಇರ್ತವೆ ಅಂತೇಳಿ ಯಾವುದು 3 ಈಕ್ವಲ್ ಆಗಿರ್ತವೆ ಆ ಥರ ನೀವು ನೋಡೋದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಇದು ಇವತ್ತಿನ ಅಪ್ಡೇಟ್. ಇದೇ ಥರ ಹೆಚ್ಚಿನ ವಿಷಯಗಳಿಗೆ ನಮ್ಮ ಸರ್ ಶಸ್ತ್ರಪಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಈ ವಿಡಿಯೋ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.